ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಸೊ ಕೆ ಇ ಅವರು ಇವತ್ತು ಬೆಳಗ್ಗೆ ಒಂದು ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸ್ ಅಂಥೇಳಿ ಕೆ ಸಿ ಇ ಟಿ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಬಿಟ್ಟಿರುವಂಥದ್ದು ಆ ಒಂದು ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸಲ್ಲಿ ನಿಮಗೇನಾದರೂ ಆಕ್ಷೇಪಗಳಿದ್ದಲ್ಲಿ ಸೊ ಈ ಒಂದು ಇಮೇಲ್ ಐ ಡಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಇಮೇಲ್ ಮಾಡ್ಬೋದು ಸೊ ಮೊದಲನೇದಾಗಿ ನಮಗೆ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ನಮಗೆ ಅರ್ಥ ಆಗೋದೂ ಇಲ್ಲ ಇದು ಕಾಲೇಜ್ ಅವರಿಗೆ ಮಾತ್ರ ಅಪ್ಲೈ ಆಗುವಂಥದ್ದು ಕಾಲೇಜ್ ಅವರೇ ಹೇಳಬೇಕಷ್ಟೇ ನಮ್ಮ ಒಂದು ಕಾಲೇಜಲ್ಲೇ ಈ ರೀತಿ ಸೀಟು ಮಿಸ್ಟೇಕ್ ಆಗಿದೆ ಅಂಥೇಳಿ ಅದು ಬಿಟ್ಟರೆ ನಮ್ಮ ಕೆಲಸ ಒಂದು ಸಾರಿ ನೋಡ್ಕೊಳ್ಳೋದಷ್ಟೇ ಹೇಳಿ ಇದನ್ನು ನೋಡ್ಕೊಳ್ಳೋದ್ರಿಂದ ನಿಮಗೇನು ದೊಡ್ಡ ಲಾಭ ಅಂತೂ ಏನೂ ಇಲ್ಲ ಅಂದರೆ ಯು ವಿಲ್ ಗೆಟ್ ಆಲ್ ದೋಸ್ ಇನ್ಫಾರ್ಮೇಷನ್ ಅಂತ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿದೆಯಾ ಇಲ್ವಾ ಅನ್ನೋದನ್ನು ನೀವು ನೋಡ್ಕೊಳ್ಬೋದೇ ಹೊರತು ಸೀಟು ಅಷ್ಟೇ ಇದ್ದರೆ ಅಥವಾ ಜಾಸ್ತಿ ಆದರೆ ನಿಮಗೆ ಸಿಗುವಂಥ ಪಾಸಿಬಿಲಿಟಿ ಇನ್ನೂ ಜಾಸ್ತಿ ಆಗ್ತದೆ ಹಾಗೇನು ಇರೋದಿಲ್ಲ ಸೊ ನಿಮ್ಮದೇನಾದರೂ ಕಟ್ ಆಫು ಮಾ ರ್ಯಾಂಕ್ ಏನಿದೆ ಅದು ಬಾರ್ಡರ್ ಲೈನಲ್ಲಿದ್ದರೆ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಅಷ್ಟೇ ಸೊ ಈಗ ಇದು ಲಾಸ್ಟ್ ಇಯರ್ ಇದು ಈ ವರ್ಷ ಬಿಡುಗಡೆ ಮಾಡಿರುವಂಥ ಸೀಟ್ ಮೆಟ್ರಿಕ್ಸು ಈ ಒಂದು ಸೀಟ್ ಮೆಟ್ರಿಕ್ಸನ್ನು ನೀವು ಕೆ ಎ ವೆಬ್ಸೈಟ್ನಲ್ಲಿ ನೋಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿರುವಂಥದ್ದು ಈ ವರ್ಷ ಏನಾದರೂ ಸೀಟುಗಳು ಜಾಸ್ತಿ ಆಗಿದೆಯಾ ಅಂಥೇಳಿ ಸೊ ಕೆಲವೊಂದಷ್ಟು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಗಳನ್ನ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಉಳಿದಂತಹ ಇನ್ಸ್ಟಿಟ್ಯೂ ಇಂಜಿನಿಯರಿಂಗ್ ಸೀಟ್ಸ್ ಏನಿದೆ ಅದು ನೀವು ಈ ಒಂದು ಪಿ ಡಿ ಎಫ್ ಮತ್ತು ಲಾಸ್ಟ್ ಇಯರ್ದು ಪಿ ಡಿ ಎಫ್ ಇಟ್ಕೊಂಡು ಕಂಪೇರ್ ಮಾಡಬೇಕಾಗ್ತದೆ ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ರಾಮಯ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಸೆಲೆಕ್ಷನ್ ಹಾಕಿದ್ದೀನಿ ಸೊ ಫೈಂಡ್ ಅಂತ ಹಾಕಿ ರಾಮಯ್ಯ ಅಂತ ತೊಗೊಂಡಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ರಾಮಯ್ಯದಲ್ಲಿ ಐ ವಿಲ್ ಟೇಕ್ ಎಮ್ ಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಅಂತ ಇದೆ ಇದರಲ್ಲಿ ನೋಡಿ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಏನಿತ್ತು ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಒನ್ ಏಯ್ಟಿ ಸೀಟ್ಸ್ ಇತ್ತು ಬಟ್ ಟೋಟಲ್ ಗೌರ್ಮೆಂಟ್ ಕೆ ಎ ಸೀಟ್ ಅಂತ ನಾವೇನು ಹೇಳ್ತೀವಿ ಅದು ಸೆವೆಂಟಿ ಟೂ ಸೀಟ್ಸ್ ಇತ್ತು ಅದೇ ರೀತಿ ಇದು ಲಾಸ್ಟ್ ಇಯರ್ ನಿಮಗೆ ನಾನು ತೋರಿಸ್ತಾ ಇರುವಂಥದ್ದು ಇದು ಲಾಸ್ಟ್ ಇಯರ್ ಪಿ ಡಿ ಎಫ್ ಅನ್ನೋದು ಗೊತ್ತಿರಲಿ ಇದರಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ ಎಮ್ ಎಸ್ ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟ್ ಒಂದು ಅಪ್ಲೈಡ್ ಸೈನ್ಸ್ ನಾನು ತೋರಿಸಿದೆ ಇಲ್ಲಿ ನೋಡಿ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಒನ್ ಏಯ್ಟಿ ಸೀಟು ಸೆವೆಂಟಿ ಟೂ ಇತ್ತು ಇದರಲ್ಲಿ ಒನ್ ಏಯ್ಟಿ ಸೆವೆಂಟಿ ಟೂ ಇದೆ ಅಂದರೆ ಎಮ್ ಎಸ್ ರಾಮಯ್ಯದಲ್ಲಿ ಯಾವುದೇ ರೀತಿ ಸೀಟ್ ಜಾಸ್ತಿ ಆಗಿಲ್ಲ ಇನ್ನೊಂದು ಎಂ ಎಸ್ ರಾಮಯ್ಯ ಅಪ್ಲೈಡ್ ಎಂ ಎಸ್ ರಾಮಯ್ಯ ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಏನಿದೆ ಮೇನ್ ಬ್ರಾಂಚ್ ಎಂ ಎಸ್ ಆರ್ ಐ ಟಿ ಅದರದ್ದು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಸೆವೆಂಟಿ ನೈನ್ತ್ ಸೀರಿಯಲ್ ನಂಬರ್ ಇದೆ ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಸೆವೆಂಟಿ ನೈನ್ ಅನ್ನೋದು ಸೀರಿಯಲ್ ನಂಬರು ಇದು ಕಾಲೇಜ್ ಕೂಡ ಅಲ್ಲ ಅನ್ನೋದು ಗೊತ್ತಿರಲಿ ಸೊ ಕೆಮಿಕಲ್ ಇಂಜಿ ಈಗ ನೋಡಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇದೆ ಒನ್ ನೈಂಟಿ ಏಯ್ಟ್ ಟೋಟಲ್ ಸೀಟು ಬಟ್ ಅದರಲ್ಲಿ ಎಂಬತ್ತೊಂಬತ್ತು ಸೀಟುಗಳು ಮಾತ್ರ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಉಳಿದಿರುವಂಥದ್ದು ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ತದೆ ಮತ್ತು ಕಾಮಿಡ್ಕೆ ಸೀಟ್ ಆಗಿರ್ತದೆ ಈ ಎಂಬತ್ತೊಂಬತ್ತು ಸೀಟ್ ಇದೆ ಇದರಲ್ಲೂ ಕೂಡ ನೋಡೋಣ ಅಂತ ಈಗ ಎಮ್ ಎಸ್ ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನೋಡಿ ನೋಡಿ ಎಮ್ ಎಸ್ ರಾಮಿ ಇನ್ಸ್ಟ್ಯೂಟ್ ಆಕ್ ಸೆವೆಂಟಿ ನೈನ್ ಸೀರಿಯಲ್ ನಂಬರ್ ಇದೆ ಇದರಲ್ಲಿ ಐ ವಿಲ್ ಶೋ ಯು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಒನ್ ನೈಂಟಿ ಏಯ್ಟ್ ಸೀಟ್ ಇದೆ ಏಯ್ಟಿ ನೈನ್ ಸೀಟ್ ಇದೆ ಸೊ ಇದೇ ರೀತಿ ನಿಮಗೆ ಆರ್ ವಿ ಕಾಲೇಜಲ್ಲೂ ಕೂತು ಅಂದರೆ ಎಮ್ ಎಸ್ ರಾಮ್ಯದಲ್ಲಿ ಯಾವುದೇ ರೀತಿ ಸೀಟ್ ಜಾಸ್ತಿ ಆಗಿಲ್ಲ ಅನ್ನೋದು ಅರ್ಥ ಆಯಿತು ನಿಮಗೀಗ ಸೊ ಈಗ ಆರ್ ವಿ ಕಾಲೇಜಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಆರ್ ವಿ ಕಾಲೇಜಲ್ಲಿ ತೋರಿಸ್ತಾ ಹೋಗ್ತೀನಿ ಈಗ ಸೊ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಸೊ ಟೂ ಏಯ್ಟಿ ಫೈವ್ ಸೀಟ್ಸ್ ಟೋಟಲ್ ಸೀಟು ಅದರಲ್ಲಿ ಒನ್ ಟ್ವೆಂಟಿ ಏಯ್ಟ್ ಸೀಟ್ಸ್ ಆರ್ ಗೌರ್ಮೆಂಟ್ ಸೀಟ್ಸ್ ಇತ್ತು ಇದು ಯಾವುದು ಲಾಸ್ಟ್ ಇಯರ್ ನೋಡಿ ಇಲ್ಲಿ ಡೇಟ್ ಕಾಣಿಸ್ತದೆ ನಿಮಗೆ ಇಲ್ಲಿ ಟ್ವೆಂಟಿ ತ್ರೀ ಟು ತೌಸಂಡ್ ಟ್ವೆಂಟಿ ತ್ರೀ ಈ ವರ್ಷದ ಒಂದು ಕೂಡ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ಆರ್ ಬಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಟೋಟಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಟೂ ಏಯ್ಟಿ ಫೈವ್ ಒನ್ ಟ್ವೆಂಟಿ ಏಯ್ಟ್ ಇಲ್ಲೂ ಕೂಡ ಟು ಏಯ್ಟಿ ಫೈವ್ ಒನ್ ಟ್ವೆಂಟಿ ಏಯ್ಟ್ ಯಾವುದೂ ಸೀಟ್ ಜಾಸ್ತಿ ಆಗಿಲ್ಲ ಬಟ್ ಬಹಳ ಆಶ್ಚರ್ಯ ಆಗಿರುವಂಥ ಒಂದು ವಿಷಯ ಅಂತ ಅಂದರೆ ಬಿ ಎಮ್ ಎಸ್ ಅಲ್ಲಿ ಆಲ್ಮೋಸ್ಟ್ ನಂಬರ್ ಆಫ್ ಸೀಟ್ಸ್ ಏನಿದೆ ಮೂರು ಪಟ್ಟು ಜಾಸ್ತಿ ಆಗಿದೆ ಬಹಳ ಖುಷಿಯ ವಿಚಾರನೇ ಇದು ಡೆಫಿನೆಟ್ಲಿ ಬಿ ಎಮ್ ಎಸ್ ಅಲ್ಲಿ ಮೂರು ಪಟ್ಟು ಜಾಸ್ತಿ ಆಗಿದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಬಿ ಎಮ್ ಎಸ್ ಐ ವಿಲ್ ಶೋ ಯು ನೋಡಿ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಇಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇವ ಈ ವರ್ಷದ ಸೀಟ್ಗಳನ್ನು ನೋಡಿ ಇಲ್ಲಿ ಒಂಬೈನೂರು ಸೀಟುಗಳು ಜಾಸ್ತಿ ಆಗಿದೆ ಅದರಲ್ಲಿ ನಾಲ್ಕುನೂರ ಐದು ಸೀಟುಗಳು ಫೋರ್ ಝೀರೋ ಫೈವ್ ಸೀಟ್ಸ್ ಆರ್ ಆಫ್ ಗೌರ್ಮೆಂಟ್ ಸೀಟ್ಸ್ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಹೇಳ್ತಾ ಇದೀನಿ ನಾನು ಉಳಿದ ಕಡೆಯೂ ಕೂಡ ಜಾಸ್ತಿ ಆಗಿರುತ್ತೆ ನೋಡಿ ಸೊ ಫೋರ್ ಝೀರೋ ಫೈವ್ ಸೀಟ್ಸ್ ಆರ್ ಆಫ್ ಕಂಪ್ಯೂಟರ್ ಸೈನ್ಸ್ ಕರ್ನಾಟಕ ಕೆ ಎ ಅವರಿಗೆ ನೋಡಿ ಲಾಸ್ಟ್ ಇಯರ್ ಇದೇ ನಿಮ್ಮ ಒಂದು ಇದೇ ಒಂದು ನಿಮಗೆ ನಂಬರ್ನ ತೋರಿಸ್ತೀನಿ ನಾ ಇಲ್ಲಿ ಬಿ ಎಮ್ ಎಸ್ಸಲ್ಲಿ ಅಲ್ಲಿ ನೋಡಿ ಲಾಸ್ಟ್ ಇಯರ್ ಟೋಟಲ್ ಸೀಟ್ ಎಷ್ಟಿತ್ತು ಅಂತ ಅಂದರೆ ಬಿ ಎಮ್ ಎಸ್ಸಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಲ್ಲಿದೆ ತ್ರೀ ತರ್ಟಿ ಸಿಕ್ಸ್ ಸೀಟ್ಸ್ ಇತ್ತು ಓನ್ಲಿ ತ್ರೀ ತರ್ಟಿ ಸಿಕ್ಸ್ ಸೀಟ್ಸ್ ಇತ್ತು ಬಿ ಎಮ್ ಎಸ್ ಇಂಜಿನಿಯರಿಂಗ್ ಬಸವನಗುಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸಿಕ್ಸ್ಟೀನ್ತ್ ಸೀರಿಯಲ್ ನಂಬರ್ ಸೊ ನೋಡಿ ಕಂಪ್ಯೂಟರ್ ಇಂಜಿನಿಯರಿಂಗ್ ತ್ರೀ ತರ್ಟಿ ಸಿಕ್ಸ್ ಸೀಟ್ಸ್ ಇತ್ತು ಒನ್ ಫಿಫ್ಟಿ ಒನ್ ಕೆ ಎಗೆ ಸಂಬಂಧಪಟ್ಟಿದ್ದಾಗಿತ್ತು ಒನ್ ಫಿಫ್ಟಿ ಒನ್ ಇರೋದು ಈ ವರ್ಷ ಎಷ್ಟಾಗಿದೆ ನೋಡಿ ಫೋರ್ ಜೀರೋ ಫೈವ್ ಅಂದರೆ ಆಲ್ಮೋಸ್ಟ್ ತ್ರೀ ಟೈಮ್ಸ್ ಜಾಸ್ತಿ ಆಗಿದೆ ತ್ರೀ ಹಂಡ್ರೆಡ್ ಸೀಟ್ಸ್ ಇರೋದು ನೈನ್ ಹಂಡ್ರೆಡ್ ಸೀಟ್ಸ್ ಆಗಿದೆ ಸೊ ಟೋಟಲ್ ಒಂಬೈನೂರ ಹದಿನೆಂಟು ಸೀಟ್ ಆಗಿದೆ ಲಾಸ್ಟ್ ಇಯರ್ ಟೋಟಲ್ ನೋಡಿ ಸೆವೆನ್ ಏಯ್ಟಿ ಸೀಟ್ಸ್ ಇತ್ತು ಈ ವರ್ಷ ನೈನ್ ಒನ್ ಏಟ್ ಅಂದರೆ ಕಂಪ್ಲೀಟಾಗಿ ಕಂಪ್ಯೂಟರ್ ಸೈನ್ಸಲ್ಲೇ ಅವ್ರು ಜಾಸ್ತಿ ಮಾಡ್ಕೊಂಡಿರುವಂಥದ್ದು ಯಾಕಂದ್ರೆ ದಟ್ ದ ಬ್ರ್ಯಾಂಚ್ ವಿಚ್ ಈಸ್ ಇನ್ ಮೋರ್ ನೀಡ್ ನಾವು ಹೌದಾ ಸೊ ನೈನ್ ಒನ್ ಏಯ್ಟ್ ಆಗಿದೆ ಅಂದರೆ ಇದು ಒಂದು ಖುಷಿಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನೀವು ಎಲ್ಲ ಸೀಟ್ಗಳನ್ನು ಕೂಡ ನೋಡ್ಕೊಳ್ಬೋದು ನಿಮಗೆ ಒಂದು ಸಮಾಧಾನ ಆಗುವಂಥ ರೀತಿಯಲ್ಲಿ ಅಷ್ಟೆ ಸೊ ಇದರಿಂದ ನಿಮಗೇನು ಬಹಳ ಐಡಿಯಾ ಏನು ಸಿಗೋದಿಲ್ಲ ಬಟ್ ಅದೇ ನೋಡಿ ಇಲ್ಲಿ ಈ ಒಂದು ಫೈವ್ ಪರ್ಸೆಂಟ್ ಆಫ್ ಎಸ್ ಎನ್ ಕ್ಯೂ ಅಂತ ಏನಿದೆ ನಲವತ್ತೈದು ಸೀಟ್ ಎಸ್ ಎನ್ ಕ್ಯೂ ಕೋಟನೇ ಇದೆ ಅದರಲ್ಲಿ ಬಹಳ ಖುಷಿಯ ವಿಚಾರ ಇದು ಎಸ್ ಎನ್ ಕ್ಯೂ ಕೋಟಾದವರಿಗೆ ಅಂದರೆ ನಲವತ್ತೈದು ಸೀಟ್ ಇರುವಂಥದ್ದು ರೈಟ್ ಸೊ ಈ ರೀತಿಯಾಗಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಯಾವುದ್ರಲ್ಲೂ ಅಷ್ಟೊಂದು ಜಾಸ್ತಿ ಆಗಿದ್ದು ನನಗಿಲ್ಲಿ ಕಾಣಿಸ್ತಾ ಇಲ್ಲ ಸೊ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಟೂ ಸಿಕ್ಸ್ಟಿ ಸೆವೆನ್ ಇತ್ತು ಈಗ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಸೊ ಇದರಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಅಯ್ಯೋ ಇನ್ಫಾರ್ಮೇಷನ್ ಸೈನ್ಸ್ ಕಾಣಿಸ್ತಾ ಇಲ್ಲ ಇಲ್ಲಿ ಸೊ ಲಾಸ್ಟ್ ಇಯರ್ ಇನ್ಫಾರ್ಮೇಷನ್ ಸೈನ್ಸ್ ಇತ್ತು ಮೇ ಬಿ ಈ ವರ್ಷ ಇನ್ಫಾರ್ಮೇಷನ್ ಸೈನ್ಸನ್ನು ತೆಗೆದಿದ್ದಾರೆ ಏನೋ ಗೊತ್ತಿಲ್ಲ ಸೊ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಕರೆಕ್ಟ್ ನೋಡ್ತಾ ಇದ್ದೀನಿ ನಾನು ಕೂಡ ಇಲ್ಲೂ ಕೂಡ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಹೌದಾ ಸೊ ನೋಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತ್ರೀ ಹಂಡ್ರೆಡ್ ಸೀಟ್ ಇತ್ತು ಇ ಎನ್ ಸಿ ಇ ಎನ್ ಸಿ ಯಲ್ಲಿ ನೋಡಿ ಇ ಎನ್ ಸಿ ಯಲ್ಲಿ ಟು ಒನ್ ಸಿಕ್ಸ್ ಟೂ ಒನ್ ಸಿಕ್ಸ್ ಇರೋ ತ್ರೀ ಹಂಡ್ರೆಡ್ ಆಗಿದೆ ಟೂ ಒನ್ ಸಿಕ್ಸ್ ಇರೋದು ತ್ರೀ ಹಂಡ್ರೆಡ್ ಆಗಿದೆ ನೈಂಟಿ ಸೆವೆನ್ ಕೆ ಎ ಶೇರ್ ಇರುವಂಥದ್ದು ಸೊ ಕೆ ಎ ಶೇರು ನೈಂಟಿ ಸೆವೆನ್ ಇರೋ ಅಂಥದ್ದು ಸೊ ಈ ಕೇಸಲ್ಲಿ ಒನ್ ತರ್ಟಿ ಫೈವ್ ಆಗಿದೆ ಡೆಫಿನೆಟ್ಲಿ ಒಂದು ಮೂವತ್ತರಿಂದ ನಲವತ್ತು ಸೀಟು ಜಾಸ್ತಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಕಾಮೆಡ್ ಕಾಮಿಡ್ಕೇದು ಸು ಕೂಡ ಇಲ್ಲಿ ಸೀಟ್ ಕೊಟ್ಟಿದ್ದಾರೆ ಫೋರ್ ಜೀರೋ ಫೈವ್ ಇದರಲ್ಲಿ ಟೂ ಸೆವೆಂಟಿ ಕಾಮೆಡ್ ಕೆನೇ ಇದೆ ಅಂದರೆ ಇದು ಬಿಟ್ಟು ಫೋರ್ ಜೀರೋ ಫೈವ್ ಪ್ಲಸ್ ಟೂ ಸೆವೆಂಟಿ ನೈನ್ ಹಂಡ್ರೆಡಲ್ಲಿ ಉಳಿದಿರುವಂಥ ಎಲ್ಲ ಸೀಟ್ ಏನಿದೆ ಮ್ಯಾನೇಜ್ಮೆಂಟ್ ಟೂ ಟ್ವೆಂಟಿ ಫೈವ್ ಸೀಟ್ಸ್ ಮ್ಯಾನೇಜ್ಮೆಂಟ್ ಇದೆ ನೋಡಿ ಕೆಟಗರಿ ತ್ರೀ ಮ್ಯಾನೇಜ್ಮೆಂಟ್ ಟೂ ಟ್ವೆಂಟಿ ಫೈವ್ ಸೀಟ್ಸ್ ಇದೆ ಒಬ್ಬೊಬ್ಬರಿಗೆ ಟೂ ಟ್ವೆಂಟಿ ಫೈವ್ ಅಂದರೆ ಮ್ಯಾನೇಜ್ಮೆಂಟು ಜಸ್ಟ್ ಇಮ್ಯಾಜಿನ್ ನಲವತ್ತೈದು ಲಕ್ಷ ಒಬ್ಬೊಬ್ಬರಿಗೆ ಅಥವಾ ನಲವತ್ತು ಲಕ್ಷ ಮಿನಿಮಮ್ ಎಮ್ ಎಸ್ ಆರಲ್ಲಿ ಇದೆ ನಿಮಗೆ ಸೊ ಲೆಕ್ಕ ಹಾಕ್ಕೊಳ್ಳಿ ನೀವೇನೆ ಸೊ ಕ್ಯಾಲ್ಕುಲೇಟರ್ ಒಡೆದಾಗ ಒಡೆದು ಹೋಗಿಬಿಡ್ಬೋದು ಚೂರು ಚೂರಾಗಿ ಬಿದ್ದು ಬಿಡ್ಬೋದು ಓಕೆ ಸೊ ಹೀಗೆ ಅಂದರೆ ಒಂದು ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಸ್ಸು ಹೀಗೆ ನೋಡಿ ನೀವು ಅಂದ್ಕೊಂಡ್ರಿ ಸರ್ ಇದು ಒಂಬೈನೂರಕ್ಕೆ ಒಂಬೈನೂರು ಜನನು ಪ್ಲೇಸ್ಮೆಂಟ್ ಆಗ್ತಾರೆ ಹಾಗಾದರೆ ಈ ನಾಲ್ಕು ವರ್ಷ ಆದಮೇಲೆ ಅಂತ ಅಂದ್ಕೊಂಡ್ರೆ ಸೊ ಆಗೋದಕ್ಕೆ ಸಾಧ್ಯ ಇಲ್ಲ ಒಂಬೈನೂರು ಜನ ಒಂದೇ ಸಾರಿ ಅಂತೂ ಆಗೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಕೂಡ ಒಳ್ಳೆಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ರೀತಿಯಾಗಿ ನಂಬರ್ ಆಫ್ ಸೀಟ್ಸ್ಗಳು ಬಿ ಎಮ್ ಎಸ್ಸಲ್ಲಿ ಅಲ್ಲಿ ಮಾತ್ರ ನಾನು ಈ ರೀತಿಯಾಗಿ ಒಬ್ಸರ್ವ್ ಮಾಡಿದ್ದು ಭಾಳಷ್ಟು ಸೀಟ್ಗಳು ಜಾಸ್ತಿ ಆಗಿರುವಂಥದ್ದು ಮೇ ಬಿ ಅವರ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಅವರ ಫೆಸಿಲಿಟೀಸ್ ಆಗಿರ್ಬೋದು ಜಾಸ್ತಿ ಮಾಡ್ಕೊಂಡಿರ್ಬೋದು ಅದಕ್ಕಾಗಿ ಪರ್ಮಿಷನ್ ಕೂಡ ಸಿಕ್ಕಿರ್ಬೋದು ಬಟ್ ಉಳಿದಂಥ ಕಾಲೇಜಲ್ಲಿ ಜಾಸ್ತಿ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳಿ ಸೊ ಇದು ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಸೊ ನೀವು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಸೊ ಟಿಲ್ ಕಂಪ್ಲೀಟ್ ಎಡ್ಮಿಷನ್ ಪ್ರೊಸೆಸ್ ಅಂದರೆ ಈ ಒಂದು ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೆಸ್ ನಿಮಗೆ ನನ್ನ ಒಂದು ಇನ್ಫಾರ್ಮೇಷನ್ ವಿಡಿಯೋಸ್ ಇದ್ದೇ ಇರ್ತದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್ ಡೇ